ಇನ್ನು ಈ ಹೊಸ ಕೊರೋನಾ ಕಂಟಕ ಭಾರತಕ್ಕೆ ಅಧಿಕೃತವಾಗಿ ಬಂದಿದೆಯೋ ಇಲ್ಲವೋ ಅಂತ ನಮಗೆ ಗೊತ್ತಿಲ್ಲ. ಪ್ರಕರಣಗಳಂತೂ ಇದೆ. ಲಂಡನ್ ನಿಂದ ಹಿಂತಿರುಗಿರೋರಲ್ಲಿ ಸೋಂಕು ಪತ್ತೆ ಆಗಿರೋದು ಇವತ್ತು ದೃಢಪಟ್ಟಿದೆ. ಬಟ್ ಆ ಸೋಂಕು ಹೊಸ ರೂಪದ ಹಳೆ ರೂಪದ ಅನ್ನೋದು ಇನ್ನೂ ಒಂದು ತಪಾಸಣೆ ಮೂಲಕನೇ ನಾವು ತಿಳ್ಕೋಬೇಕಾಗಿರುವಂತದ್ದು. ಇದರ ಮಧ್ಯೆ ಸಾಕಷ್ಟು ರಾಜ್ಯಗಳು ಕೊರೋನಾ ತಡೆಗಾಗಿ ತಮ್ಮದೇ ಆದ ಒಂದು ಕಾರ್ಯಶೈಲಿ ಕಾರ್ಯರೂಪ ರಚಿಸಿಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಅದೇ ರೀತಿ ಆಗೋ ಸಾಧ್ಯತೆಗಳಿದೆ. ಅದರ ಬಗ್ಗೆ ಇವತ್ತು ಆರೋಗ್ಯ ಸಚಿವರು ಮಾತಾಡಿದ್ರು. ಏನು ಹೇಳಿದ್ರು ಅಂತ ಮೊದಲು ಕೇಳೋಣ. ನಿನ್ನೆ ಕೇಂದ್ರ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಅವರು ಕೂಡ ಏನು ಹೇಳಿದ್ದಾರೆ ಅಂದರೆ, ಅಂಥ ಆತಂಕಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ, ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ಜರೂರಾಗಿ ತೆಗೆದುಕೊಳ್ಳಿ. ರಾತ್ರಿ ಹೊತ್ತು ಆದರೆ ಕರ್ಫ್ಯೂವನ್ನು ಕೂಡ ವಿಧಿಸ್ಬೋದು. ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಮಾಡ್ತಾ ಇದ್ದಾರೆ. ತಾವು ಕೂಡ ಅದನ್ನು ಪರಾಮರ್ಶಿಸಿ ಅಂತಿಮ ನಿರ್ಧಾರ ತಾವು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ನಾನು ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಭೇಟಿ ಮಾಡಿ ರಾತ್ರಿ ಕರ್ಫ್ಯೂ ಬಗ್ಗೆ ಕೂಡ ಅವ್ರ ಜೊತೆ ಮಾತಾಡ್ತೀನಿ. ಇನ್ನು ರಾತ್ರಿ ಕರ್ಫ್ಯೂ ಮಾಡಬೇಕಾ ಬೇಡವಾ, ಲಾಕ್ಡೌನೇ ಆಗುತ್ತಾ, ಯಾವ 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 ಕಂಡೀಷನ್ನಲ್ಲಿ ಇದಾಗುತ್ತೆ, ಯಾವ ಹಂತಕ್ಕೆ ಸೋಂಕಿತರ ಸಂಖ್ಯೆ ಮುಟ್ಟಿದ್ರೆ ಇದಾಗುತ್ತೆ? ಯಾಕಂದರೆ ಕಳೆದ ಕೆಲವು ದಿನಗಳಿಂದ ನಾವು ಇಳಿಮುಖ ನೋಡ್ತಾನೆ ಇದ್ದೀವಿ. ಸೋಂಕಿತರ ಸಂಖ್ಯೆಯಲ್ಲೂ ಇಳಿಮುಖ ನೋಡಿದ್ದೀವಿ, ಮರಣದ ಪ್ರಮಾಣದಲ್ಲೂ ಇಳಿಮುಖ ನೋಡಿದ್ದೀವಿ. ಜೀವನ ಕೂಡ ಹೊರಗೆ ನೀವು ಗಮನಿಸೋದಾದರೆ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಈ ಥರದ ಒಂದು ಸಂದರ್ಭದಲ್ಲಿ ನಿರ್ಧಾರ ಆಗಬೇಕು ಅಂದರೆ ಅದು ಬಲವಾದ ಒಂದು ಆಧಾರದ ಮೇಲೆ ಆಗಬೇಕು. ಆ ಆಧಾರ ಬಹುಶಃ ವರದಿ ಮೂಲಕ ತಿಳ್ಕೋಬೇಕಾಗತ್ತೆ ಸರ್ಕಾರ. ಆ ಕೋವಿಡ್ ಟಾಸ್ಕ್ ಫೋರ್ಸಿನ ಒಬ್ಬರು ಸದಸ್ಯರು ಡಾಕ್ಟರ್ ಸುದರ್ಶನ್ ಬಳ್ಳಾಲ್. ಡಾಕ್ಟರ್ ಬಳ್ಳಾಲ್, ಮೇ ಬಿ ಇಟ್ ಇಸ್ ಟೂ ಅರ್ಲಿ, ಬಟ್ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಇವತ್ತಿನ ದಿನಕ್ಕೆ ಮತ್ತೆ ನಿಮ್ಮ ಸಲಹೆ ಯಾವ ರೀತಿ ಆಗಿರುತ್ತೆ ಸರ್ಕಾರಕ್ಕೆ? ಕರೆಕ್ಷನ್, ನಾನು ಎಕ್ಸ್ಪರ್ಟ್ ಕಮಿಟಿ ಮೆಂಬರ್, ಹೌದು. ಬಟ್ ಎನಿವೇ, ಇವಾಗ ನಾವು ನಮ್ಮ ದೇಶದಲ್ಲಿ ಈಗ ನಾವು ಫಾರ್ಚುನೇಟ್ಲಿ ಕೊರೋನಾ ತುಂಬಾ ಕಂಟ್ರೋಲ್ ಅಲ್ಲಿದೆ. ಅಂತೂ ನಮ್ಮ ರಾಜ್ಯದಲ್ಲಿ ಇನ್ನಷ್ಟು ಕಂಟ್ರೋಲ್ ಅಲ್ಲಿದೆ. ತುಂಬಾ ಕೇಸಸ್ ಕಡಿಮೆ ಆಗಿದೆ, 1000ಕ್ಕಿಂತಲೂ ಕಡಿಮೆ ಕೇಸಸ್ ಇದೆ. ಒಂದು 8-10ಕ್ಕಿಂತ ಜಾಸ್ತಿ ಡೆತ್ಸು ಆಗ್ತಾ ಇಲ್ಲ. ಅಂತ ಸ್ಥಿತಿಯಲ್ಲಿ ಇದು ಹೊಸ್ತು ತರ ಕೊರೋನಾ ಬಂದಿರೋದು ಸ್ವಲ್ಪ ಅನ್ಫಾರ್ಚುನೇಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮಗೆ ಇನ್ನು ಸ್ವಲ್ಪ ಕನ್ಸರ್ನ್ ಇದೆ, ಇದು ಎಷ್ಟು ಹರಡುವುದಿಲ್ಲ ಅಂತ. ಆದ್ರೆ ಮಾನ್ಯ ಸಚಿವರು ಶ್ರೀ ಡಾಕ್ಟರ್ ಸುಧಾಕರ್ ಅವರು ಇವಾಗಲೇ ಹೇಳಿದ್ದಾರೆ ಏನು ಕ್ರಮ ತಗೊಳ್ಬೇಕು ಅಂತ ಗವರ್ಮೆಂಟ್ ಯೋಚನೆ ಮಾಡ್ತಾ ಇದೆ. ನಮ್ಮ ಲೆಕ್ಕದಲ್ಲಿ ಅಂತೂ ಒಂದು ನಾವು ನಮ್ಮ ಬೆಲ್ಟ್ ಅನ್ನು ಟೈಟನ್ ಮಾಡಬೇಕು. ಈಗ ಏನಾಗಿದೆ ಅಂದ್ರೆ, ಜನರಿಗೆ ಈ ಕೊರೋನಾ ಫೆಟಿಗ್ ಬಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಕ್ರಿಸ್ಮಸ್, ನ್ಯೂ ಇಯರ್ ಬಹಳ ಸೆಲೆಬ್ರೇಷನ್ ಟೈಮ್, ಎಲ್ಲರೂ ಒಟ್ಟಾಗೋದು, ಪಾರ್ಟಿ ಮಾಡೋದು, ಒಬ್ರಿಗೊಬ್ರು ವಿಶ್ ಮಾಡೋದು, ಅದನ್ನು ನಿಲ್ಲಿಸೋದು ಜನರಿಗೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಈ ಹೊಸ ತರ ಸೋಂಕು ಬಂದಿರೋದ್ರಿಂದ, ಇದು ಜಾಸ್ತಿ ಇನ್ಫೆಕ್ಷಸ್ ಆಗಿರೋದ್ರಿಂದ ಸರ್ಕಾರ ಮತ್ತೆ ಜನರು ಇಬ್ರು ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಒಂದು, ಆಫ್ಕೋರ್ಸ್ ಟ್ರಾವೆಲ್ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ, ಎಲ್ರಿಗೂ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ, ಕ್ವಾರಂಟೈನ್ ಐಸೋಲೇಷನ್ ಇನ್ಸ್ಟಾಲ್ ಮಾಡಿದ್ದಾರೆ, ಮುಂಬೈಲಂತೂ ನೈಟ್ ಕರ್ಫ್ಯೂ ಮಾಡಿದ್ದಾರೆ. ಕಂಪ್ಲೀಟ್ ಲಾಕ್ಡೌನ್ ಮಾಡೋದು ನಮ್ಮ ಲೆಕ್ಕದಲ್ಲಿ ಇಕಾನಮಿಗೆ ಬಹಳ ಏಟು ಬೀಳುತ್ತೆ. ಅದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್, ಬಟ್ ಇಟ್ಸ್ ಎ ಗವರ್ಮೆಂಟ್ಸ್ ಡಿಸಿಷನ್. ಆದ್ರೆ ಸಮ್ ಫಾರ್ಮ್ ಆಫ್ ಕಂಟ್ರೋಲ್ ಓವರ್ ಕ್ರೌಡ್ಸ್, ದೆನ್ ಅವೇರ್ನೆಸ್ ಆಫ್ ಮಾಸ್ಕ್ಸ್, ಹ್ಯಾಂಡ್ ವಾಷಿಂಗ್, ಡಿಸ್ಟೆನ್ಸಿಂಗ್ ಅಂಡ್ ಪನಿಷ್ಮೆಂಟ್ ಫಾರ್ ದ್ಯಾಟ್. ಈಗ ಯಾರು ರೂಲ್ಸ್ ಅನ್ನು ಫ್ಲೌಟ್ ಮಾಡ್ತಾರೋ ಅವ್ರನ್ನ ಖಂಡಿತವಾಗಿ ಪನಿಷ್ ಮಾಡಬೇಕು. ಯಾಕೆಂದ್ರೆ ಇದು ಬೇರೆಯವ್ರಿಗೆ ಹರಡುತ್ತೆ. ನಿಮ್ಗೆ ಕಾಯಿಲೆ ಬಂದು ಇದು ನಿಮ್ಮ ವಿಶ್, ನಿಮ್ಗೆ ಕಾಯಿಲೆ ಬರೋದೇನೋ ತೊಂದರೆ ಇಲ್ಲ ಅಂತ ನೀವು ಅನ್ಸ್ಕೊಂಡ್ರೆ ಪರವಾಗಿಲ್ಲ, ಬಟ್ ನೀವು ಬೇರೆಯವರಿಗೆ ಸ್ಪ್ರೆಡ್ ಮಾಡೋದು ಇಸ್ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಅಂತಾನೆ ಹೇಳ್ಬೋದು. ಬಿಕಾಸ್ ಪ್ಯಾಂಡಮಿಕ್, ವಿ ಶುಡ್ ಡೂ ಅವರ್ ಬೆಸ್ಟ್ ಟು ಪ್ರಿವೆಂಟ್ ದಿ ಸ್ಪ್ರೆಡ್. ಸೊ ಆ ಕಾರ್ಯಗಳನ್ನು ಗವರ್ಮೆಂಟ್ ಮಾಡಲೇಬೇಕು. ಓಕೆ, ಡಾಕ್ಟರ್ ನರೇಂದ್ರ ಬಾಬು ಅವರು ಕೂಡ ಜಾಯ್ನ್ ಆಗ್ತಿದ್ದಾರೆ. ಇವರು ವೈದ್ಯರು, ಲಂಡನ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಡಾಕ್ಟರ್ ನರೇಂದ್ರ ಬಾಬು, ಸ್ವಾಗತ. ನನ್ನ ಹೆಸರು ನಿಖಿಲ್. ಕೇಳಿಸ್ತಿದ್ಯಾ ನಾನು ಮಾತಾಡೋದು? ನಮಸ್ಕಾರ. ಡಾಕ್ಟರ್ ನರೇಂದ್ರ ಬಾಬು, ನಿಮ್ಮ ಸುತ್ತಮುತ್ತ ನೀವು ನೋಡ್ತಿರುವಂತಹ ಪ್ರಕರಣಗಳು, ಈ ಹೊಸ ರೂಪದ ಕೊರೋನಾ ಸೋಂಕಿತರು, ಅವರಲ್ಲಿ ನೀವು ನೋಡ್ತಿರುವಂತಹ ಕೆಲವು ಲಕ್ಷಣಗಳು, ಚಿಕಿತ್ಸೆ, ಅದರ ಒಂದು ಪ್ರೊಸೀಜರ್, ರಿಕವರಿ ಟೈಮ್, ಇದೆಲ್ಲದ್ರ ಬಗ್ಗೆ ನೀವು ಹೇಳ್ಬೋದಾ? ಫಸ್ಟ್ ಹ್ಯಾಂಡ್ ಇರುತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್ ಮತ್ತೆ ಇನ್ಫಾರ್ಮೇಶನ್. ಶೂರ್. ಈಗ ಈ ಅದರ ಸಿಂಪ್ಟಮ್ಸ್ ಆಗಲಿ, ಅದರ ರಿಕವರಿ ಟೈಮ್ ಆಗಲಿ, ಮತ್ತೆ ಇದರ ಕರೆಂಟ್ ಟ್ರೀಟ್ಮೆಂಟ್ ಆಗಲಿ, ಇದರಲ್ಲಿ ಏನು ಬದಲಾವಣೆ ಇಲ್ಲ. ಮೊದಲನೇ ವೇವ್ಗೂ ಈ ವೇವ್ಗೂ ಏನು ಬದಲಾವಣೆ ಇಲ್ಲ. ಈ ಹೊಸ ಮ್ಯೂಟೇಷನ್ದು ಮೇಯ್ನು ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಹೇಳಿದಾಗೆ ಅದು ಈಗ ಸೋಫಾರ್ ನಮ್ಗೆ ಗೊತ್ತಿರೋದೇನು ಅಂದ್ರೆ ಈ ಮ್ಯೂಟೇಷನ್ ಇಂದ ಇದು ಸ್ವಲ್ಪ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಅದು ಏನಂದ್ರೆ ಇದು ಇಟ್ ಇಸ್ ವೆಲ್ ನೋನ್ ಫ್ಯಾಕ್ಟ್. ಎಲ್ಲ ವೈರಸ್ ಈ ತರ ಮ್ಯೂಟೇಷನ್ ಆಗೋದು ಅದೇನು ಹೊಸದಲ್ಲ, ತುಂಬಾ ಎಲ್ಲ ವೈರಸ್ಗಳು ಇದೇ ತರ ಅಡಾಪ್ಟೇಷನ್ ಅದು ಬೇಗ ಸ್ಪ್ರೆಡ್ ಮಾಡ್ಲಿಕ್ಕೆ. ಸೊ ಈ ಹೊಸ ಅಡಾಪ್ಟೇಷನ್ ಯಾವ ತರ ಮಾಡ್ಕೊಂಡಿದೆ ಈ ವೈರಸ್ ಅಂದ್ರೆ ಇದು ಬೇಗ ಸ್ಪ್ರೆಡ್ ಆಗ್ತಾ ಇದೆ, ಹೆಚ್ಚಾಗಿಂತ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಮಾತ್ರ ಗೊತ್ತು ನಮ್ಗೆ. ಆದ್ರೆ ಈ ಹೊಸ ಮ್ಯೂಟೇಟೆಡ್ ವೈರಸ್ ಮುಂಚೆ ವೈರಸ್ಗಿಂತ ಮೋರ್ ಸೀರಿಯಸ್ ಡಿಸೀಸ್ ಕಾಸ್ ಮಾಡುತ್ತಾ ಇಲ್ವೋ ಅದ್ರ ಬಗ್ಗೆ ಗೊತ್ತಿಲ್ಲ, ಅದಿನ್ನು ಟು ಅರ್ಲಿ ಟು ಸೇ. ಬಟ್ ಇದು ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಹೇಳಿದಾಗೆ ನಾವೀಗ ಇಂಪಾರ್ಟೆಂಟ್ ಆಗಿ ಪ್ರಿವೆನ್ಷನ್ ಕ್ರಮಗಳನ್ನ ಇನ್ನೂ ಟೈಟ್ ಆಗಿ ಮಾಡಬೇಕು. ಈಗ ಪ್ರಿವೆನ್ಷನ್ ಮಾಡೋದೊಂದೇ ದಾರಿ ಸದ್ಯಕ್ಕೆ. ಸೊ ಮುಂದೆ ಬರ್ತಾ ಬರ್ತಾ ನಮ್ಗೆ ಗೊತ್ತಾಗುತ್ತೆ ಈ ಮ್ಯೂಟೇಟೆಡ್ ವೈರಸ್ ಮುಂಚೆಗಿಂತ ಏನಾದ್ರು ಡೇಂಜರಸ್ ಅಥವಾ ಎಕ್ಸಾಕ್ಟ್ಲಿ ಸೇಮ್ ಸಿಂಪ್ಟಮ್ಸ್ ಅಂತ. ಬಟ್ ಈ ಸೋಫಾರ್ ಇದರಲ್ಲಿ ಸಿಂಪ್ಟಮ್ಸ್ ಅಲ್ಲಾಗ್ಲಿ ಕಾಂಪ್ಲಿಕೇಶನ್ಸ್ ಅಲ್ಲಾಗ್ಲಿ ಏನು ಬದಲಾವಣೆ ಕಾಣಿಸ್ತಾ ಇಲ್ಲ, ಮುಂಚೆ ತರನೇ ಇದೆ. ಬಟ್ ಆದ್ರೆ ಡೆಫಿನೆಟ್ಲಿ ಮೊದಲಿಗಿಂತ ಈಗ ಹೆಚ್ಚು ಹೆಚ್ಚು ಜನ ಇನ್ಫೆಕ್ಟ್ ಆಗ್ತಿದ್ದಾರೆ ಮತ್ತೆ ಹೆಚ್ಚು ಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇದ್ದಾರೆ. ಫಸ್ಟ್ ವೇವ್ ಗಿಂತ ಸೆಕೆಂಡ್ ವೇವ್ ಅಲ್ಲಿ ನಾವು ಆಕ್ಚುಲಿ ಹಾಸ್ಪಿಟಲ್ಸ್ ಅಲ್ಲಿ ಆಕ್ಚುಲಿ ನಾವು ಬೆಡ್ಸ್ ಗೆ ಪರದಾಡ್ತಾ ಇದೀವಿ, ಅಷ್ಟು ಜನ ಅಡ್ಮಿಟ್ ಆಗ್ತಾ ಇದ್ದಾರೆ ಮತ್ತೆ ಅಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತಾ ಇದೆ. ಸೊ ಹಾಸ್ಪಿಟಲ್ ಅಂದ್ರೆ ಜಸ್ಟ್ ನಮ್ಮ ವೀಕ್ಷಕರಿಗೆ ಒಂದು ಐಡಿಯಾ ಕೊಡೋದಕ್ಕೆ ಸೆಪ್ಟೆಂಬರ್ ನಲ್ಲಿ ನಾನು ಅವಾಗಲೇ ಗೋಪಾಲ್ ಕುಲಕರ್ಣಿ ಅವ್ರಿಗೂ ಇದ್ರ ಬಗ್ಗೆ ಕೇಳಿದೆ. ಸೆಪ್ಟೆಂಬರ್ ನಲ್ಲಿ ಈ ಹೊಸ ರೂಪದ ಕೊರೋನಾ ಗುರುತಿಸಲಾಯ್ತು, ಅದು ಜೆನೆಟಿಕ್ ಸೀಕ್ವೆನ್ಸಿಂಗ್ ಸ್ಟಡಿ ಮಾಡಿ ಜೆನೋಮ್ ಇನ್ಸ್ಟಿಟ್ಯೂಟ್ ಯು ಕೆ ನಲ್ಲಿ ಇದನ್ನ ಗುರುತಿಸಿದ್ರು. ದಟ್ಸ್ ಫೈನ್. ಸೆಪ್ಟೆಂಬರ್ಗೂ ಇವಾಗಿಗೂ ನೀವು ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಯಾವ ರೀತಿಯ ಒಂದು ಹರಡುವಿಕೆ ಮತ್ತೆ ಹೆಚ್ಚಳ ಆಗಿದೆ ನಂಬರ್ ಆಫ್ ಕೇಸಸ್ ಅಲ್ಲಿ, ಮತ್ತೆ ಹಾಸ್ಪಿಟಲ್ಗಳ ಮೇಲೆ ಇರುವಂತಹ ಲೋಡ್ ಬಗ್ಗೆ, ಪೇಷಂಟ್ ಲೋಡ್ ಬಗ್ಗೆ ಏನ್ ಹೇಳ್ಬೋದು ನೀವು ಡಾಕ್ಟರ್ ಬಾಬು? ಹರಡುವಿಕೆಯಲ್ಲಿ ಸೆಪ್ಟೆಂಬರ್ಗೂ ಇವಾಗೂ ನಾವ್ ಹೇಳ್ಬೇಕಂದ್ರೆ 50% ಎಕ್ಸ್ಟ್ರಾ ಹೆಚ್ಚು ಇನ್ಫೆಕ್ಷನ್ ರೇಟ್ಸ್ ಜಾಸ್ತಿ ಆಗಿದೆ. 50% ಆಲ್ಮೋಸ್ಟ್ ಡಬಲ್ ಆಗಿದೆ. ಅಡ್ಮಿಷನ್ ರೇಟು ಅಷ್ಟೇ ಆಲ್ಮೋಸ್ಟ್ ಡಬಲ್ ಆಗಿದೆ ಈಗ ಅಂತ ಹೇಳ್ಬೋದು. ಸೊ ಇದು ಮ್ಯೂಟೇಟ್ ಆಗಿರೋ ವೈರಸ್ ಹೆಂಗ್ ಆಗ್ತಾ ಇದೆಯಾ ಅನ್ನೋದಕ್ಕೆ ಅದನ್ನ ಪ್ರಯತ್ನ ಪಟ್ಟಿದ್ದಾರೆ. ಅದು ಬಲವಾದ ಕಾರಣಗಳನ್ನ ಯಾವ ತರ ಗೊತ್ತಾಯ್ತು ಅಂದ್ರೆ ಎಲ್ಲಿ ಹೆಚ್ಚು ಹರಡುವಿಕೆ ಇದೆಯೋ ಅಲ್ಲೆಲ್ಲ ಈ ಮ್ಯೂಟೇಟೆಡ್ ವೈರಸ್ ಕಾಣಿಸ್ಕೊಂಡಿದೆ. ಹಾಗಾಗಿ ಇನ್ಫ್ಲುಯೆನ್ಸ್ ಏನಂದ್ರೆ ಈ ಮ್ಯೂಟೇಟೆಡ್ ವೈರಸ್ ಇಂದ ಇಟ್ ಇಸ್ ಸ್ಪ್ರೆಡಿಂಗ್ ಫಾಸ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಡಸ್ ದಟ್ ಮೀನ್ ಡಾಕ್ಟರ್ ಬಲ್ಲಾಳ್, ನೀವು ಇದನ್ನ ಈ ಪ್ರಶ್ನೆ ನಿಮಗೂ ಕೂಡ, ಡಸ್ ದಿಸ್ ಮೀನ್ ದಟ್ ಇದು ಈ ಹೊಸ ರೂಪದ ಕೊರೋನಾ ವೈರಸ್ ಹುಟ್ಟಿದ್ದೇ ಯು ಕೆ ನಲ್ಲಿ ಅಂತ ನಾವು ಅನ್ಕೋಬೇಕಾ, ಅಥವಾ ಅಲ್ಲಿ ಸ್ಟಡಿ ಮಾಡಿದ್ದಾರೆ, ಅಲ್ಲಿ ಅದನ್ನ ಡಿಟೆಕ್ಟ್ ಮಾಡಿದ್ದಾರೆ, ಅಲ್ಲಿ ಅದನ್ನ ಗುರುತಿಸಿದ್ದಾರೆ, ಹಾಗಾಗಿ ನಾವು ಯು ಕೆ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಇದು ಎಲ್ಲೋ ಒಂದ್ ಕಡೆ ಮ್ಯೂಟೇಟ್ ಆಗಿ ಯು ಕೆಗೆ ಬಂದಿರಬಹುದು? ಜಸ್ಟ್ ನನ್ನ ಕ್ಯೂರಿಯಾಸಿಟಿ ನಾನು ಕೇಳ್ತಿದ್ದೀನಿ ಡಾಕ್ಟರ್ ಬಲ್ಲಾಳ್ ಆರ್ ಡಾಕ್ಟರ್ ಬಾಬು, ಒನ್ ಆಫ್ ಯು. ಇವಾಗ ಆಫ್ ಕೋರ್ಸ್ ಮೈ ಇಂಪ್ರೆಷನ್ ಇಸ್ since the maximum number of cases and the maximum spread has happened in UK and we don't see any other country with the similar pattern, we'll have to think it has originated in UK. First coronavirus bandalli maximum spread agaddu Wuhan, China nalli. So and of course lot of studies were done, so obviously elli maximum spread agirutho alli usually a virus ಹುಟ್ಟಿರುತ್ತೆ. ಸೆಕೆಂಡ್ ಎಲ್ಲಿಗೆ ಬೇರೆ ಸ್ಪ್ರೆಡ್ ಆಗುತ್ತೋ ಅದು ಅಲ್ಲಿಂದ ಬಂದಿರೋ ಚಾನ್ಸಸ್ ಇದೆ. ಸೊ ನನ್ನ ಊಹೆ ಪ್ರಕಾರ ಇದು ಲಂಡನ್ ಅಲ್ಲೇ ಹುಟ್ಟಿ ಬೆಳೆದಿರುವ ವೈರಸ್ ಈಗ ಇನ್ನು ಬೇರೆ ಕಡೆಗೂ ಹೋಗಬಹುದು. ಡಾಕ್ಟರ್ ಬಾಬು ಅದಕ್ಕೆ ಏನಾದ್ರು ಆಡ್ ಮಾಡ್ತೀರಾ? ಇಲ್ಲ, ಅಗ್ರಿ ಬಲ್ಲಾಳ್ ಹೇಳೋದ್ ಪ್ರಕಾರ, ಡಾಕ್ಟರ್ ಬಲ್ಲಾಳ್ ಹೇಳಿದ ಹಾಗೆ ಸದ್ಯಕ್ಕೆ ನಾವಿಲ್ಲಿ ಟೆಸ್ಟ್ ಮಾಡೋದ್ರಿಂದ ಗೊತ್ತಾಗಿದೆ. ಬೇರೆ ಎಲ್ಲೆಲ್ಲಿ ಜಾಸ್ತಿ ಹೆಚ್ಚು ಸ್ಪ್ರೆಡ್ ಆಗ್ತಿದೆಯೋ ಅಲ್ಲಿ ಈ ತರ ಜೀನೋಮಿಕ್ ಸ್ಟಡೀಸ್ ಮಾಡಿದಾಗ ಮಾತ್ರ ಗೊತ್ತಾಗೋದು. ಬಟ್ ಜನಕ್ಕೆ ಏನಂದ್ರೆ ಒಂದ್ ತಿಳ್ಕೋಬೇಕು, ಈ ವುಹಾನ್ ವೈರಸ್ ಸ್ಟಾರ್ಟ್ ಆದಾಗಿಂದ ಇದುವರೆಗೂ ಒಂದು 22 ಡಿಫ್ರೆಂಟ್ ಮ್ಯೂಟೇಷನ್ ಆಗಿದೆ ವೈರಸ್ಗೆ. ಬಟ್ ಈ ಮ್ಯೂಟೇಷನ್ ಸ್ವಲ್ಪ ಸಿಗ್ನಿಫಿಕೆಂಟ್ ಮ್ಯೂಟೇಷನ್, ಯಾಕಂದ್ರೆ ಇದು ಫಾಸ್ಟ್ ಆಗಿ ಸ್ಪ್ರೆಡ್ ಆಗೋ ತರ ಅದು ಅಡಾಪ್ಟ್ ಆಗಿದೆ. ಸೊ ದಿಸ್ ಈಸ್ ನಥಿಂಗ್ ಸರ್ಪ್ರೈಸಿಂಗ್ ಆಕ್ಚುಲಿ. ವೈರಸ್ ಈ ತರ ಮ್ಯೂಟೇಷನ್ ಆಗೋದು ತುಂಬಾ ಕಾಮನ್. ಸೊ ಓನ್ಲಿ ವೇ ವಿ ಕ್ಯಾನ್ ಡಿಟೆಕ್ಟ್ ಇದೇ ತರ ಮ್ಯೂಟೇಟೆಡ್ ಬೇರೆ ಕಡೆ ಸ್ಪ್ರೆಡ್ ಆಗ್ತಿದ್ಯಾ ಅನ್ನೋದು ಡಿಟೆಕ್ಟ್ ಆಗೋದು ಎಲ್ಲಿ ಹೆಚ್ಚು ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗ್ತಿದೆಯೋ ಅಲ್ಲಿ ಈ ತರ ಜಿನೋಮಿಕ್ ಸ್ಟಡಿ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಓಕೆ ಗೋಪಾಲ್ ಕುಲಕರ್ಣಿ ಅವರೇ, ಸಿನ್ಸ್ ಯು ಆರ್ ಇನ್ ದ ನರ್ಸಿಂಗ್ ಏರಿಯಾ, ರೋಗಿಗಳು ಅಂದರೆ ಸೋಂಕಿತರು ಅವರ ಪರಿಸ್ಥಿತಿನ ನಿಮ್ಮ ಹತ್ರ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ? ಮುಂಚೆಗೂ ಇವಾಗೂ ನಿಮ್ಮಲ್ಲಿ ನೀವೇನಾದರೂ ಒಂದು ವ್ಯತ್ಯಾಸ ಗಮನಿಸಿದ್ದೀರಾ ತೀವ್ರತೆ ಬಗ್ಗೆ? ಅಂದರೆ ಹೌ ಸೀರಿಯಸ್ ಕ್ಯಾನ್ ಇಟ್ ಬಿಕಮ್ ಅಂತ, ಮತ್ತು ಅವ್ರ ಮೇಲೆ ಆಗ್ತಿರೋಂಥ ಒಂದು ಎಫೆಕ್ಟ್ ಅದ್ರ ಬಗ್ಗೆ ನೀವು ಗಮನಿಸಿರೋವಂಥದ್ದು ಗೋಪಾಲ್ ಕುಲಕರ್ಣಿ ಅವರೇ? ನಾನು ಕೇರ್ ಆಫ್ ಎಲ್ಡರ್ಲಿ ಮಾಡೋದ್ರಿಂದ ಜಾಸ್ತಿ ಜನ 70-80 ಏಜ್ ಮೇಲೆ ಇದ್ರು, ತುಂಬಾ ಕ್ವಿಕ್ ಆಗಿ ಅವ್ರಿಗೆ ಎಫೆಕ್ಟ್ ಆಗ್ತಾ ಇದೆ. ಮತ್ತೆ ಜ್ವರ ಬರ್ತಾ ಇದೆ, ಆಮೇಲೆ ನೆಗಡಿ ಆಮೇಲೆ ಜಾಸ್ತಿ ಜನ ರಿಕವರಿ ಆಗೋಕ್ಕಿಂತ ಜನ ಜಾಸ್ತಿ ಸಾಯ್ತಾ ಇದ್ದಾರೆ. ಕೇರ್ ಆಫ್ ದ ಎಲ್ಡರ್ ಪೀಪಲ್. ಆಮೇಲೆ ಜನರಿಗೆ ಅವರಿಗೆ ಫ್ಯಾಮಿಲಿ ಕೂಡ ನೋಡಕ್ಕೆ ಅಲೌ ಮಾಡ್ತಾ ಇಲ್ಲ. ಹೊರಗಿನಿಂದ ವಿಂಡೋ ಇಂದ ಜಸ್ಟ್ ನೋಡಿ ಹೋಗ್ಬೋದು. ಹಾಗೆ ನಾವು ಎನ್ಕರೇಜ್ ಮಾಡ್ತಾ ಇಲ್ಲ ವೈರಸ್ ಮತ್ತೆ ಬೇರೆಯವ್ರಿಗೆ ಇದು ಆಗ್ಬಾರ್ದಂತ. ಈಗ ಜಾಸ್ತಿ ವೈರಸ್ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ವೆರಿ ಸ್ಟ್ರಿಕ್ಟ್ ಗೈಡೆನ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಗೋರ್ಮೆಂಟ್ ಆಫ್ ಬ್ರಿಟನ್. ಇನ್ನು ಏಜ್ ಗ್ರೂಪ್ ಬಹಳ ಅತಿ ವೇಗದಲ್ಲಿ ಇದರ ಹರಡುವಿಕೆ ಆಗ್ತಿದೆ. ತುಂಬಾ ಜನ ಸೋಂಕಿತರು ಆಸ್ಪತ್ರೆ ಸೇರ್ತಿದ್ದಾರೆ ಅಂದ್ರೆ ಯಾವ್ದಾದ್ರು ಎ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಇದೆಯಾ ಡಾಕ್ಟರ್ ಬಾಬು? ನೀವು ಗಮನಿಸಿದಾಗೆ ಎನಿ ಪರ್ಟಿಕ್ಯುಲರ್ ಏಜ್ ಗ್ರೂಪ್? ನಿಖಿಲ್, ಅದೇ ಈಗ ಗೋಪಾಲ್ ಕುಲಕರ್ಣಿ ಹೇಳಿದ ಹಾಗೆ ಅಥವಾ ಮುಂಚೆಯಿಂದ ನಮ್ಗೆ ಗೊತ್ತಿರೋ ಹಾಗೆ ಇದು ಅತಿ ಹೆಚ್ಚು ಆಗಿ ವಯಸ್ಸಾದವ್ರನ್ನ 60-65 ಅಬೋವ್ ಅವ್ರಿಗೆ ಜಾಸ್ತಿ ಅಫೆಕ್ಟ್ ಆಗ್ತಾ ಇರೋದು ಈಗಲೂ ಅದೇ ಮುಂದುವರೆದಿದೆ. ಆದ್ರೆ ಈ ಹೊಸ ಮ್ಯೂಟೇಷನ್ನು ಈಗ ಹೊಸದಾಗಿ ಏನು ನಮ್ಮ ಇಂಪೀರಿಯಲ್ ಕಾಲೇಜ್ ಲಂಡನ್ ಮತ್ತೆ ಅದೇ ಬೇರೆ ಸೈಂಟಿಸ್ಟ್ ಏನು ಕೊಟ್ಟಿದ್ದಾರೆ ಅಂದ್ರೆ ಈ ಹೊಸ ಮ್ಯೂಟೇಟೆಡ್ ವೈರಸ್ ಆಕ್ಚುಲಿ ಇಟ್ ಇಸ್ ಇನ್ಫೆಕ್ಟಿಂಗ್ ಮೋರ್ ಚಿಲ್ಡ್ರನ್. ಇಷ್ಟು ದಿವಸ ಚಿಲ್ಡ್ರನ್ ಮತ್ತೆ ಯಂಗ್ ಅಡಲ್ಟ್ಸ್ಗೆ ಸ್ವಲ್ಪ ರೆಸಿಸ್ಟೆಂಟ್ ಇದ್ರು ಅವರು. ಮತ್ತೆ ಚಿಲ್ಡ್ರನ್ ಯೂಶಲಿ ಆಲ್ಮೋಸ್ಟ್ 95 to 99% ಆಲ್ವೇಸ್ ಒಂಥರ ಅವರು ಸ್ಟ್ರಾಂಗ್ ಆಗಿ ರೆಸಿಸ್ಟೆಂಟ್ ಆಗಿತ್ತು ಈ ವೈರಸ್ಗೆ. ಬಟ್ ಈ ಹೊಸ ಮ್ಯೂಟೇಟೆಡ್ ವೈರಸ್ಸು ಅವ್ರನ್ನ ಜಾಸ್ತಿ ಇನ್ಫೆಕ್ಟ್ ಮಾಡ್ತಿದ್ಯಾ ಅಂತ ಒಂದು ಅನುಮಾನ ಮತ್ತೆ ಒಂದು ಥಿಯರಿಟಿಕಲ್ ಪಾಸಿಬಿಲಿಟಿನ ರೈಸ್ ಮಾಡಿದ್ದಾರೆ. ಅದಿನ್ನೂ ಇನಿಷಿಯಲ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಇದೆ. ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಈ ಹೊಸ ಮ್ಯೂಟೇಟೆಡ್ ವೈರಸ್ ಏನಾದ್ರು ಜಾಸ್ತಿ ಚಿಲ್ಡ್ರನ್ ಅಫೆಕ್ಟ್ ಆಗ್ತಾ ಇದೆಯಾ ಅಂತ. ಆಲ್ಸೋ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂತಹ ವಿಷಯ ಈ ವೈರಸ್ಸಿನ ಒಂದು ಹೊಸ ರೂಪಾನ್ ಕಂಡ ತಕ್ಷಣ ಇಡೀ ಜಗತ್ತೇ ಕೇಳ್ತಿರುವಂತದ್ದು, ನೀವು ತಯಾರಿಸಿದ ವ್ಯಾಕ್ಸಿನ್ ಹಳೆ ರೂಪಕ್ಕೆ ಈಗ ಹೊಸ ವೈರಸ್ ಬಂದ್ಬಿಟ್ಟಿದೆ, ಹಾಗಂದ್ರೆ ಹೊಸ ವ್ಯಾಕ್ಸಿನ್ ಬೇಕಾ, ಮತ್ತೆ ಸಂಶೋಧನೆ ಮಾಡಿ ಮತ್ತೆ ತಯಾರಿಕೆ ಮಾಡಬೇಕಾ? ಡಾಕ್ಟರ್ ಬಲ್ಲಾಳ್, ನಿಮ್ಮ ಅನುಭವದ ಅಭಿಪ್ರಾಯ ಏನಿದ್ರಲ್ಲಿ? ಡು ಯು ಥಿಂಕ್ ದ ಸೇಮ್ ವ್ಯಾಕ್ಸಿನ್ ವಿಲ್ ವರ್ಕ್? That is the opinion of almost all experts right now, that the same vaccine will work in the current mutated form of the virus, because the mutations are not very many and the antibodies that are put by the vaccine are polyclonal antibodies that attack different spikes of proteins in the virus. So you vaccine change ಮಾಡಬೇಕು ಇಲ್ಲ ಅಂತಾರೆ. ಆದ್ರೆ ಮುಂದಕ್ಕೆ ಬೇಕಾಗೋದು, ಯಾಕಂದ್ರೆ ನಾನು ಮೊದಲೇ ಹೇಳಿದಂತೆ ಈಗ ಇನ್ಫ್ಲುಯೆನ್ಸಾಕ್ಕೆ ಎವ್ರಿ ಇಯರ್ ನ್ಯೂ ವ್ಯಾಕ್ಸಿನ್ ಹ್ಯಾಸ್ ಟು ಬಿ ಗಿವನ್ ಬಿಕಾಸ್ ದ ಓಲ್ಡ್ ವ್ಯಾಕ್ಸಿನ್ ಡಸಂಟ್ ವರ್ಕ್. ಇವತ್ತು ಮೊಡರ್ನಾ ಕಂಪನಿಯವರು ಐ ಥಿಂಕ್ ಮೊಡರ್ನಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಹೊಸ ವ್ಯಾಕ್ಸಿನ್ ಮಾಡೋದಿದ್ರೆ ಅಗತ್ಯ ಇದ್ರೆ ಅವ್ರು ಕೆಲವೇ ವಾರಗಳಲ್ಲಿ ಅದನ್ನು ರೆಡಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಷ್ಟು ಟೆಕ್ನಾಲಜಿ ಇದೆ, ಅಷ್ಟು ಸೈಂಟಿಫಿಕ್ ನಾಲೆಜ್ ಇದೆ. ಸೊ ಇವನ್ ಇಫ್ ಎ ನ್ಯೂ ವ್ಯಾಕ್ಸಿನ್ ಇಸ್ ನೀಡೆಡ್, ಮೋಸ್ಟ್ ಆಫ್ ದಿಸ್ ಕಂಪನೀಸ್ ಮೊಡರ್ನಾ ಇರ್ಬೋದು, ಫೈಜರ್ ಇರ್ಬೋದು, ಸ್ಪುಟ್ನಿಕ್ ಇರ್ಬೋದು, ಬೇರೆ ಬೇರೆ ಕಂಪನಿಗಳು, ಐ ಆಮ್ ಶ್ಯೂರ್ ದೇ ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್ ಅ ನ್ಯೂ ವ್ಯಾಕ್ಸಿನ್. ಬಟ್ ಆಸ್ ಆಫ್ ನೌ there is no recommendation for a new vaccine. Okay, Dr. Babu, ನಾನು ಓದ್ತಿದ್ದೆ close to or a little more than 500,000 ಅಂದ್ರೆ ಒಂದು 5 ಲಕ್ಷಕ್ಕೂ ಹೆಚ್ಚು ಜನ ವ್ಯಾಕ್ಸಿನೇಷನ್ ತಗೊಂಡು ಆಗೋಗಿದೆ ಲಂಡನ್ ನಲ್ಲಿ ಅಥವಾ ಇಂಗ್ಲೆಂಡ್ ನಲ್ಲಿ. ಸೊ ಹಾಗಾಗಿ ಅವರಲ್ಲಿರುವಂತ ಆತಂಕ ನಿಮ್ಮ ಹತ್ರ ಬಂದು ಕೇಳ್ತಿರುವಂತದ್ದು, ನಾನೊಂದು ವ್ಯಾಕ್ಸಿನ್ ತಗೊಂಡ್ಬಿಟ್ಟಿದ್ದೀನಿ, ಈಗ ಹೊಸ ವೈರಸ್ ಅಂತೆ ಮತ್ತೇನಾದ್ರು ತಗೋಬೇಕಾ ಅಂತ, ಈ ತರದ ಪ್ರಶ್ನೆಗಳು? ಇಲ್ಲ ಆತರ ಪ್ರಶ್ನೆಗಳು ಯಾರು ಹೆಚ್ಚು ಕೇಳ್ತಿಲ್ಲ. ಮೋರ್ ಓವರ್ ಈಗ 500,000 ಪೀಪಲ್ ಯಾರು ವ್ಯಾಕ್ಸಿನೇಟ್ ಮಾಡಿದ್ದಾರೆ ಸೋಫಾರ್ ಎಲ್ಲ ನಮ್ಮಂತ ಹೆಲ್ತ್ ಕೇರ್ ವರ್ಕರ್ಸ್ಗೆ. ಸೊ ವಿ ನೋ ವಾಟ್ ಇಸ್ ಗೋಯಿಂಗ್ ಆನ್. ಡಾಕ್ಟರ್ ಬಲ್ಲಾಳ್ ಹೇಳಿದಾಗೆ ಈ ವ್ಯಾಕ್ಸಿನ್ ಇಸ್ ಮೇನ್ಲಿ ಅಗೇನ್ಸ್ಟ್ ದಟ್ ಸ್ಪೈಕ್ ಪ್ರೋಟೀನ್ಸ್ ಇರುತ್ತಲ್ಲ ವೈರಸ್ ಮೇಲೆ, ಅದರ ಅಗೇನ್ಸ್ಟ್ ಆಗಿ ಈ ವ್ಯಾಕ್ಸಿನ್. ಸೊ ಈ ತರ ಸಣ್ಣ ಪುಟ್ಟ ಮ್ಯುಟೇಷನ್ಸ್ ಆದ್ರೂ ಕೂಡ ಈ ವ್ಯಾಕ್ಸಿನ್ ಸ್ಟಿಲ್ ಇಟ್ ಶುಡ್ ವರ್ಕ್ ಥಿಯರಿಟಿಕಲಿ. ಸೊ ಈವನ್ ವ್ಯಾಕ್ಸಿನ್ ಅವರು ರಿಸರ್ಚ್ ಮಾಡಿದವರು ಅಲ್ಲೂ ಅಂತ ಆತರ ಆತಂಕ ಏನು ಬಂದಿಲ್ಲ ಸೋ ಫಾರ್. ಬಟ್ ಅಗೇನ್ ನಾವು ಕಾದು ನೋಡ್ಬೇಕಾಗಿದೆ ಅಷ್ಟೇ. ಓಕೆ ಡಾಕ್ಟರ್ ಬಲ್ಲಾಳ್, ನಾವು ಈ ಕಾರ್ಯಕ್ರಮ ಮುಗಿಸೋ ಟೈಮು, ಬಟ್ ವಿ ಕೆನಾಟ್ ಲೆಟ್ ಯು ಗೋ ವಿತೌಟ್ ಅ ವರ್ಡ್ ಆಫ್ ಅಡ್ವೈಸ್ ನಮ್ಮ ವೀಕ್ಷಕರಿಗೆ, ನಮ್ಮ ಮಾಧ್ಯಮದ ಮೂಲಕ ಬಹುಶಃ ಇಡೀ ರಾಜ್ಯಕ್ಕೆ. ಕೈ ತೊಳಿಬೇಕು, ಮಾಸ್ಕ್ ಹಾಕಬೇಕು, ಅಂತರ ಕಾಪಾಡ್ಕೊಳ್ಬೇಕು. ಇದ್ರ ಬಗ್ಗೆ ಇದಕ್ಕಿನ್ನ ದೊಡ್ಡ ವ್ಯಾಕ್ಸಿನ್ ಬಹುಶಃ ಸದ್ಯಕ್ಕೆ ಬೇರೆ ಯಾವುದೂ ಇಲ್ಲ. ಡಾಕ್ಟರ್ ಬಲ್ಲಾಳ್, ನಿಮ್ಮ ಧ್ವನಿಯಲ್ಲಿ, ನಿಮ್ಮ ಪದಗಳಲ್ಲಿ. ಬಹಳಷ್ಟು ಚೆನ್ನಾಗಿ ಹೇಳಿದ್ರಿ ನಿಖಿಲ್ ನೀವು. ಈಗ ವೈರಸ್ ನಮ್ಮನ್ನು ಬಿಟ್ಟಿಲ್ಲ, ನಾವು ವೈರಸ್ ಅನ್ನು ಬಿಡ್ಬೇಕಷ್ಟೇ. ಅದಕ್ಕೆ ಮೂರೇ ವಿಧಗಳು ಇರೋದು ಇವಾಗ. ಒಂದು, ಯಾವಾಗ್ಲೂ ಮಾಸ್ಕ್ ಹಾಕೊಂಡಿರಿ. ನೀವು ಖಾಲಿ ಊಟ ಮಾಡೋದು ಅಥವಾ ಏನಾದ್ರು ಕುಡಿಯೋದಿದ್ರೆ ಆ ಟೈಮಲ್ಲಿ ಮಾತ್ರ ಮಾಸ್ಕ್ ತೆಗಿಬೇಕು, ಬಿಟ್ರೆ ಇಲ್ಲಾಂದ್ರೆ ಪಬ್ಲಿಕ್ ಸ್ಪೇಸ್ ಅಲ್ಲಿ ಆಲ್ವೇಸ್ ವೇರ್ ಎ ಮಾಸ್ಕ್. ಸೆಕೆಂಡ್, ನೀವು ಬೇಕಾದ್ರೆ ಒಂದು ದೊಡ್ಡ ಕೋಲ್ ಹಿಡ್ಕೊಳ್ಳಿ, 6 ಫೀಟ್ ಇದು, ಅಷ್ಟು ಅಂತರವನ್ನು ಇಟ್ಕೊಳ್ಬೇಕು ಬಿಟ್ವೀನ್ ಟೂ ಪೀಪಲ್. ಥರ್ಡ್ ಇಸ್ ಫ್ರೀಕ್ವೆಂಟ್ ಹ್ಯಾಂಡ್ ವಾಷಿಂಗ್. ದೆನ್ ಆಫ್ ಕೋರ್ಸ್ ಕಾಫ್ ಎಟಿಕೆಟ್ ಅಂದ್ರೆ ಓಪನ್ ಆಗಿ ಕೆಮ್ಸೋದು ಅಥವಾ ಸ್ಪಿಟ್ ಮಾಡೋದು ಇದನ್ನು ಖಂಡಿತವಾಗಿಯೂ ನಿಲ್ಲಿಸಬೇಕು. ಲಾಸ್ಟ್ಲಿ ಜನರು ಒಟ್ಟು ಸೇರ್ಬೋದು, ಎಷ್ಟೇ ಇಂಪಾರ್ಟೆಂಟ್ ವಿಷಯ ಇರ್ಬೋದು, ಮದ್ದೆ ಇರ್ಬೋದು, ಫ್ಯೂನರಲ್ಸ್ ಇರ್ಬೋದು, ಪ್ರೊಟೆಸ್ಟ್ ಇರ್ಬೋದು, ಪಾರ್ಟಿಂಗ್ ಇರ್ಬೋದು, ಎಷ್ಟು ನಿಮ್ಗೆ ಅದು ಮಾಡಿಸ್ಬೇಕು ಅಂತ ಇದ್ರೂ ದಯವಿಟ್ಟು ಎಲ್ಲ ಜನರು ಗುಂಪು ಕಟ್ಕೊಳ್ಬೇಡಿ. ದ್ಯಾಟ್ ಇಸ್ ದ ಮೇನ್ ರೀಸನ್ ಫಾರ್ ಸೂಪರ್ ಸ್ಪ್ರೆಡ್. ಇದಿಷ್ಟು ಮಾಡಿದ್ರೆ ನಮಗೆ ವ್ಯಾಕ್ಸಿನ್ ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ, ನಾವು ಬದುಕಿಳಿರ್ತೀವಿ. ಓಕೆ ಗೋಪಾಲ್ ಕುಲಕರ್ಣಿ ಅವರೇ, ನೀವು ಫಸ್ಟ್ ಹ್ಯಾಂಡ್ ನೋಡ್ತಿದ್ದೀರಿ, ವಯಸ್ಸಾದವ್ರನ್ನ ನೀವು ಟ್ರೀಟ್ ಮಾಡ್ತೀರಿ, ಅವ್ರಿಗೆ ನೀವು ಸಹಾಯ ಮಾಡ್ತೀರಿ ನಿಮ್ಮ ನರ್ಸಿಂಗ್ ಲೈಫಲ್ಲಿ, ದಟ್ಸ್ ಫೈನ್. ಬಟ್ ನಿಮ್ಮ ಕಡೆಯಿಂದ ಜನರಿಗೆ ನೀವು ಕೊಡಬೇಕಾದಂತಹ ಒಂದು ಸಂದೇಶ ಏನು? ಹ್ಯಾಂಡ್ ವಾಶ್ ಮಾಡ್ರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ, ಪ್ಲಾಸ್ಟಿಕ್ ಗುಂಪು ಮತ್ತೆ ಜಾಸ್ತಿ ಇದು ಮಾಡಬೇಡ್ರಿ. ಯಾಕಂದ್ರೆ ಇಲ್ಲಿ ಗೌರ್ಮೆಂಟ್ ಯಾವ ತರ ಸ್ಟ್ರಿಕ್ಟ್ ರೂಲ್ಸ್ ಮಾಡಿ ಯಾರಾದ್ರೂ ಆ ತರ ಫಾಲೋ ಮಾಡ್ತಾ ಇದ್ರೆ ಫೈನ್ ಹಾಕ್ತಾ ಇದ್ದಾರೆ. ಸುಮ್ಮನೆ ಸುಮ್ಮನೆ ಹೊರಗಡೆ ಹೋಗ್ತಾ ಇದ್ರೆ ಅವ್ರಿಗೆ ಫೈನ್ ಹಾಕಿ ಅವ್ರಿಗೆ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ತಾ ಇದ್ದಾರೆ. ಅದೇ ತರ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ನೀವು ಅದನ್ನ ಫಾಲೋ ಮಾಡ್ರಿ, ಜಾಸ್ತಿ ಸ್ಪ್ರೆಡ್ ಆಗ್ಲಿಕ್ಕೆ ಬಿಡ್ಬೇಡಿ ಅಂತ ನಾನು. ಓಕೆ ಡಾಕ್ಟರ್ ಬಾಬು, ನೀವು ಯು ಆರ್ ಇನ್ ದ ಮಿಡ್ಲ್ ಆಫ್ ದಿಸ್ ಆ್ಯಕ್ಚುಲಿ. ಅಂದರೆ ನಿಮ್ಮ ಸುತ್ತಮುತ್ತ ಒಂದು ಆತಂಕ ಇದೆ, ಯಾಕಂದರೆ ಅಲ್ಲಿ ನೀವು ಹೇಳಿದಾಗೆ ಡಬಲ್ ಆಗೋಗಿದೆ ಪ್ರಕರಣಗಳು. ಅಲ್ಲಿ ಆ ಒಂದು ಆತಂಕನ ನೋಡ್ತಿರೋಂಥ ನೀವು ಭಾರತದಲ್ಲಿ, ಕರ್ನಾಟಕದಲ್ಲಿ ನಮ್ಮ ಜನಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್ ಬಾಬು? ಅದೇ ಇಂಪಾರ್ಟೆಂಟ್ ಏನಂದ್ರೆ, ನಾನು ನಮ್ಮ ಕರ್ನಾಟಕದಲ್ಲಿ ಜನಗಳಲ್ಲಿ ನೋಡಿದ್ದೀನಿ. ಈಗ ಡಾಕ್ಟರ್ ಬಲ್ಲಾಳ್ ಹೇಳಿದಾಗೆ ಆಗ್ಲೇ ಒಂದು ವರ್ಷ ಆಗೋದ್ರಿಂದ ಜನಕ್ಕೆ ಮೈಂಡ್ ಅಲ್ಲಿ ಸ್ವಲ್ಪ ಫೆಟ್ಟಿಗೆ ಬಂದ್ಬಿಟ್ಟು ಇದೇನು ಮಾಮೂಲಿ ಇನ್ನೊಂದು ಸರ ಬಿಡಿ ಏನಾಗಲ್ಲ ಅಂತ ಈಗ ತುಂಬಾ ರಿಲ್ಯಾಕ್ಸ್ ಆಗಿ ಜಾಸ್ತಿ ಮಿಕ್ಸಪ್ ಆಗೋದು, ಅದೇ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಕೊಳ್ಳದೆ ಆಮೇಲೆ ಮತ್ತೆ ಎಲ್ಲ ಪ್ರಿವೆನ್ಷನ್ ಮೆಥಡ್ಸ್ ತಗೊಳ್ಳದೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದು ಅದು ನಿಜಾನೇ. ಸೊ ದಯವಿಟ್ಟು ಅದು ಆಗ್ಬಿಟ್ಟು, ಇನ್ ಸ್ಪೈಟ್ ಆಫ್ ಬೀಯಿಂಗ್ ಈ ತರ ಎಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇಟ್ಕೊಂಡು ಇಲ್ಲಿ ಇಷ್ಟು ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ ನೀವು ಅದರ ರಿಲ್ಯಾಕ್ಸ್ ಆಗಿ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸ್ಲಿಲ್ಲ ಅಂದ್ರೆ ಇದು ರಾಪಿಡ್ ಆಗಿ ಈ ತರ ಬೆಂಕಿ ತರ ಸ್ಪ್ರೆಡ್ ಆಗುತ್ತೆ. ದಯವಿಟ್ಟು ಇದನ್ನ ಬಲ್ಲಾಳ್ ಅವರು ಹೇಳಿದ ಅಡ್ವೈಸ್ ನ ಫಾಲೋ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗು, ಹ್ಯಾಂಡ್ ವಾಷಿಂಗ್ ಮತ್ತೆ ಮಾಸ್ಕ್ ಇವೆಲ್ಲ, ಮತ್ತೆ ಗುಂಪುಗೂಡದೆ ಇರೋದು, ಇಂಥವೆಲ್ಲ ವೆರಿ ಇಂಪಾರ್ಟೆಂಟ್. ಅದನ್ನ ಹಾಗೆ ಕಂಟಿನ್ಯೂ ಮಾಡಬೇಕಾಗಿದೆ. ಥ್ಯಾಂಕ್ ಯು ಡಾಕ್ಟರ್ ನರೇಂದ್ರ ಬಾಬು, ಡಾಕ್ಟರ್ ಬಲ್ಲಾಳ್, ಆಲ್ವೇಸ್ ಅ ಪ್ಲೆಷರ್. ಗೋಪಾಲ್ ಕುಲಕರ್ಣಿ ಅವರೇ, ತುಂಬ ಧನ್ಯವಾದ ನಿಮ್ಮ ಟೈಮ್ಗಾಗಿ, ನೀವು ನಿಮ್ಮ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದೀರಿ. ಡಾಕ್ಟರ್ ಬಾಬು, ನೀವು ಇನ್ನೂ ನಿಮ್ಮ ಹಾಸ್ಪಿಟಲ್ ವೇರ್ನಲ್ಲೇ ಇದ್ದೀರಿ. ಥ್ಯಾಂಕ್ ಯು ನಿಮಗೂ ಕೂಡ ನಿಮ್ಮ ಟೈಮ್ಗಾಗಿ. ಡಾಕ್ಟರ್ ಬಲ್ಲಾಳ್, ಆಲ್ವೇಸ್ ಅ ಪ್ಲೆಷರ್, ನಾನು ಇನ್ನೇನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗಾಗಿ, ನೀವು ಕೊಟ್ಟಂಥ ಮಾಹಿತಿಗಾಗಿ. ಒಂದಷ್ಟು ತಪ್ಪು ತಿಳುವಳಿಕೆ ಯು ಕೆಯಿಂದ ಬಂದವರಲ್ಲೆಲ್ಲ ಈಗ ಹೊಸ ರೂಪದ ಸೋಂಕೆ ಇರೋದು ಅಂತ, ಅದಿನ್ನೂ ದೃಢಪಟ್ಟಿಲ್ಲ ಭಾರತದಲ್ಲಿ. ಯು ಕೆಯಿಂದ ಬಂದವರಲ್ಲಿ ಸೋಂಕೇನೋ ದೃಢಪಟ್ಟಿದೆ, ಬಟ್ ಇದು ಹೊಸ ರೂಪನ ಅಥವಾ ಹಳೆ ಕೊರೋನಾನೇನ ಅನ್ನೋದು ಇನ್ನೂ ನಮಗೆ ಗೊತ್ತಿಲ್ಲ. ಈಗ ಮಾಡಿರೋವಂಥ ಸ್ಯಾಂಪಲ್ಲು ಅದನ್ನು ಪುಣೆಗೆ ಕಳಿಸಿ ಅಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿನಲ್ಲಿ ಅದರ ಒಂದು ಟೆಸ್ಟ್ ಆಗಿ ಅದು ಹೊಸ ರೂಪನ ಅಲ್ವಾ ಅಂತ ದೃಢಪಡುತ್ತೆ. ಈಗ ನಮಗೆ ತಿಳಿದಿರುವಂಥ ವೈದ್ಯರು ಒಬ್ಬರು ಲಂಡನ್ನಲ್ಲೇ ಕೆಲಸ ಮಾಡ್ತಿದ್ದಾರೆ. ಇವತ್ತಿನ ಕೊರೋನಾ ಹೊಸ ರೂಪದ ಎಪಿ ಸೆಂಟರ್ ಆಗಿದೆ ಲಂಡನ್. ಅಲ್ಲಿ ಅವ್ರು ಹೇಳ್ತಾರೆ ಚಿಕಿತ್ಸೆಯ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಸದ್ಯಕ್ಕೆ ಇರುವಂಥ ವ್ಯಾಕ್ಸಿನು ಈ ಹೊಸ ರೂಪದ ಕೊರೋನಾ ಮೇಲೂ ಕೂಡ ಒಂದು ಪ್ರಭಾವ ಬೀರುತ್ತೆ, ಹಾಗಾಗಿ ಆತಂಕನೂ ಬೇಡ. ಹಾಗಂದ ತಕ್ಷಣ ಮಾಸ್ಕ್ ತೆಗೆದು ಎಲ್ಲಂದ್ರಲ್ಲಿ ಉಕ್ಕೊಂಡು ಸೀನ್ಕೊಂಡು ಓಡಾಡೋದಲ್ಲ, ಮಾಸ್ಕ್ ಹಾಕೋಬೇಕು, ಪದೇ ಪದೇ ಕೈ ತೊಳಿತೀರಿ, ಸ್ವಚ್ಛತೆ ಕಾಪಾಡಿ, ಅಂತರ ಕಾಪಾಡಿ, ಅದೇ ಈ ಒಂದು ಸಮಯದಲ್ಲಿ ಒಂದು ಪ್ರಭಾವಿ ವ್ಯಾಕ್ಸಿನ್ ಆಗಿ ಕೆಲಸ ಮಾಡ್ತಿರುವಂಥದ್ದು.